ಎಲ್ಲರಿಗೂ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, 8:30 ತೋರಿಸ್ತಾ ಇದೆ. ಇವತ್ತು ನಾನು ನಂದು ಹಸ್ಕಿ ಪಪ್ಪಿಗೆ ಇವತ್ತು ನಾಳೆಗೆ 2 ತಿಂಗಳಾಗುತ್ತೆ, ಏನು ಊಟ ಕೊಡ್ತೀನಿ ಅಂತೇಳಿ ನಾನು ತೋರಿಸ್ತೀನಿ. ಮತ್ತು ಅದ್ರ ಜೊತೆಗೆ ಇವತ್ತು ಏನು ಇಡ್ಲಿ ಮಾಡ್ತಾ ಇದ್ದೀನಿ, ಇಡ್ಲಿ ಮತ್ತು ನೆನ್ನೆದು ಸ್ವಲ್ಪ ಚಿಕನ್ ಸಾರು ಇತ್ತು ಅದೆಲ್ಲ ಹಾಕಿ ಇದು ಮಾಡೋದು. ನಾನು ಪ್ರಿನ್ಸಿಗೆ ಏನು ಊಟ ಕೊಟ್ಟಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ. ನಾನು ರಾಯಲ್ ಕೆನಿನ್ ಯಾವ ಟೈಪ್ ಕೊಡ್ತೀನಿ ಅಂತೇಳಿ ಬನ್ನಿ ನೋಡೋಣ. ಇದು ನೋಡಿ, ಇದು ಮಲ್ಟಿವಿಟಮಿನ್ ಸಿರಪ್ಪು, ಇದರೊಳಗೆ ವಿಟಮಿನು ಮಲ್ಟಿ ಮಿನರಲ್ಸ್ ಎಲ್ಲ ಇದೆ, ಅಮಿನೋ ಆ್ಯಸಿಡ್ಸ್ ಎಲ್ಲ ಇದೆ. ಇದು ನಾವು ಬೆಳಗ್ಗೆ ಸಾಯಂಕಾಲ 2.5 ml ಕೊಡಲಿಕ್ಕೆ ಊಟದಲ್ಲಿ ಹಾಕಿ ಕೊಟ್ಬಿಡ್ತೀನಿ. ಇವಾಗ ಬೆಳಗ್ಗೆ ಒಂದು ಟ್ರಿಪ್ಪು 7 ಗಂಟೆಗೆ ಒಂದು ಸ್ವಲ್ಪ ಮಾಡ್ಕೊಟ್ಟಿದ್ದೀನಿ, ಅದ್ರ ಜೊತೆ ನಾನು ಹಾಕಿದ್ದೀನಿ. ಇದು ನಾನು ಹಾಲಲ್ಲಿ ನೆನೆಸಿರೋಂಥ ರಾಯಲ್ ಕೆನಿನ್ನು 1 ಅವರ್ ಆಗಿದೆ. ಇದ್ರ ಜೊತೆ ನಾನು ಮಾಲ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಕ್ಯಾರೆಟು, ಅರ್ಧದಲ್ಲಿ ಕಾಲು ಭಾಗ ಅಷ್ಟು ಕೊಡ್ತಾ ಇದ್ದೀನಿ ಇವಾಗ. ಹೀಗೆ ಉದ್ದನೇ ಕೊಡ್ತೀನಿ, ಅವ್ಳು ಕಚ್ಕೊಂಡು ತಿಂತಾಳೆ ನಿಧಾನಕ್ಕೆ. ಆ ಒಂದೆರಡು ದಿನ ನಾನು ಅಬ್ಸರ್ವ್ ಮಾಡಿದೆ ಯಾವ ರೀತಿ ತಿಂತಾಳೆ ಅಂತೇಳಿ, ತೊಂದರೆ ಇಲ್ಲ, ಕಚ್ಕೊಂಡು ತಿಂತಾಳೆ, ಅವಳಿಗೆ ಅದೇ ಚೆನ್ನಾಗಿ ಅನಿಸತ್ತೆ. ಇದು ನಮ್ಮ ಪ್ರಿನ್ಸಿಗೆ ಪೆಡಿಗ್ರಿ, ಇದ್ರ ಜೊತೆ ನಾನು ಅನ್ನ ಮಿಕ್ಸ್ ಮಾಡ್ತೀನಿ. ಪ್ರಿನ್ಸಿಗೆ ಹಾಕೋದು ನಾನು ಸುಮಾರು ಸಲ ತೋರಿಸಿದ್ದೀನಿ, ಸೊ ಪ್ರಿನ್ಸಿದೇನು ತೋರಿಸ್ತಾ ಇಲ್ಲ, ಇವ್ರದ್ದು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಹಾಕ್ಕೊಂಡ್ಬಿಟ್ಟು ನಾನು ಬೆಳಗ್ಗೆ ಆಲ್ರೆಡಿ ಸಿರಪ್ ಹಾಕಾಗಿದೆ ಇವಾಗ, ಸೊ ಇವಾಗೇನು ಹಾಕಕ್ಕೆ ಹೋಗಲ್ಲ. ಇದನ್ನು ನಾನು ಮ್ಯಾಶ್ ಮಾಡ್ತೀನಿ ಚೆನ್ನಾಗಿ. ಇದ್ರ ಜೊತೆ ಗಟ್ಟಿ ರಾಗಿ ಮಾಲ್ಟ್, ಯಾವುದಾದ್ರೂ ಗಟ್ಟಿ ಉಳಿದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ಕೊಡ್ತೀನಿ ನೋಡಿ. ಇಷ್ಟೇ ಅವಳದು ಊಟ. ಬೆಳಗ್ಗೆ ಒಂದು ಟ್ರಿಪ್ಪು ಮಾಲ್ಟು ಎದ್ದಿದ ತಕ್ಷಣ ಕೊಟ್ಟಿರ್ತೀನಿ ನಾನು. ಇಬ್ರಿಗೂ ಒಟ್ಟಿಗೆ ಊಟ ಇವತ್ತು ನೋಡಿ ಹೇಗೆ ಮಾಡ್ತಾಳೆ ನೋಡಿ. ಇವತ್ತು ಅಕ್ಕಿ ಹಾಕ್ತಿದ್ದಾಳೆ ನೋಡಿ, ನೋಡಿ. ಫ್ರೆಂಡ್ಸಿ ಪಾಪಕ್ಕೆ ವೇಟ್ ಮಾಡ್ತಿದ್ದಾಳೆ, ಕಲ್ಸೋಣ ಅಂತ ಹೇಳಿದ್ರೆ ಇವ ಅರ್ಜೆಂಟ್. ಇರು ಇರು ಹೋಗ್ತಾ ಇದ್ದಾಳೆ, ನಾನೇನಾದ್ರು ತೊಗೊಂಡ್ಬಿಡ್ತೀನಿ ಅಂತೇಳಿ. ರಾಯಲ್ ಕೆನಿನು ನಾನು ಸ್ವಲ್ಪ ಹಾಕೋದ್ರಿಂದ ನಾನು ರಾಗಿ ಮಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಹೊಟ್ಟೆ ತುಂಬಲಿ ಅಂತ. ಇವಾಗ ಪ್ರಿನ್ಸಿಗೆ ನಾನು ಪೆಡಿಗ್ರಿ ಏನು ಅನ್ನ ಕಲಿಸ್ತೀನಿ, ಅದರಲ್ಲಿ ಒಂಚೂರು ಕೊಡ್ತೀನಿ ಇವಳಿಗೆ. ಇದು ನೋಡಿ, ಪ್ರಿನ್ಸಿ ಊಟ ರೆಡಿ ಇದೆ. ಪೆಡಿಗ್ರಿ ಎಲ್ಲ ಮಿಕ್ಸ್ ಮಾಡಿ ಹಾಲು ಹಾಕಿ ಕಲಿಸಿಟ್ಟಿದ್ದೀನಿ. ಇವತ್ತು ಪೆಡಿಗ್ರಿ ಸ್ವಲ್ಪ ಹಾಕ್ತಾ ಇದ್ದೀನಿ, ಯಾಕಂದರೆ ಇದ್ರ ಜೊತೆ ನಾನು ಸ್ವಲ್ಪ ಚಿಕನ್ನು ಮಿಕ್ಸ್ ಮಾಡೋದ್ರಿಂದ. ಇದು ನೋಡಿ, ಚೂರು ಅನ್ನ ಅವಳಿಗೆ ಸಮಾಧಾನಕ್ಕೆ, ಯಾಕಂತೇಳಿದ್ರೆ ಇನ್ನೂ ಹೊಟ್ಟೆ ತುಂಬಿರಲ್ಲ ಅವಳಿಗೆ, ಹಾಗಾಗಿ ಸೆಟ್ ಆಗತ್ತೆ, ಹಾಗಾಗಿ ನಾನು ಧೈರ್ಯವಾಗಿ ಹಾಕ್ತಾ ಇದ್ದೀನಿ ನೋಡಿ. ಪ್ರಿನ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾಳೆ ಚಿಚ್ಚಿ ಚಿಕನಿಗೆ, ಅವಳಿಲ್ಲ, ಅವಳು ನೋಡಿ ಅವಳು ಹೇಳಿದ್ಮೇಲೆ ತಗೋ ಅಂತೇಳಿ ತಿಂತಾ ಇದ್ದಾಳೆ ನೋಡಿ. ಚಿಕನ್ನು ಅಂದೇ ಒಂದು ಸಣ್ಣ ಪೀಸ್ ಹಾಕಿದ್ದೀನಿ, ಯಾಕಂದರೆ 2 ದಿನದಿಂದ ತಿಂದಿದ್ದಾರೆ ಇವರು ಚಿಕನ್ನು, ಮತ್ತು ಹೀಟ್ ಪ್ರಾಬ್ಲಮ್ ಆಗಿಬಿಡತ್ತೆ, ಅದಕ್ಕೆ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಹಾಂ, ಅವಳನ್ನ ಕರ್ಕೊಂಬಿಡು. ಇಷ್ಟು ದಿನನೂ ನಾನು ತಿನ್ನಿಸ್ತಾ ಇದ್ದೆ, ಇವಾಗ ಅವಳು ಬಂದಾಗಿಂದ ಸ್ವಲ್ಪ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಕೊಡ್ತಾ ಇದ್ದೀನಿ. ಅದರೊಳಗೂ ನೋಡಿ ಬೇಕೋ ಬೇಡೋ ಅಂತ ತಿಂತಾಳೆ. ಜಾಸ್ತಿ ಚಿಕನ್ ಹಾಕೋದ್ರಿಂದ ಹೀಟ್ ಆಗುತ್ತೆ, ಸೊ ನಾನು ನೋಡಿಕೊಂಡು ಆಮೇಲೆ ಒಂದು ಮೂಳೆ ಪೀಸ್ ಯಾವುದಾದ್ರು ಇದ್ದರೆ ತೆಗ್ದು ಹಾಕ್ತೀನಿ. ನೋಡ್ಬೋದು ಖಾಲಿ ಮಾಡಿದ್ದಾಳೆ, ತಿಂತಾ ಇದ್ದಾಳೆ, ಆಮೇಲೆ ನೋಡಿಕೊಂಡು ಒಂದು ಪೀಸ್ ಹಾಕ್ತೀನಿ, ಇಲ್ಲ ನಾವು ತಿನ್ನಬೇಕಾದ್ರೆ ಕೊಡ್ತೀನಿ ಅವಳಿಗೆ. ಏಯ್ ಏನು ತಿಂತೆ ನೋಡಿದ್ರಲ್ಲ, ನಾನು ಹಸ್ಕಿ ಪಪ್ಪಿಗೆ ಏನು ಕೊಡ್ತೀನಿ ಅಂತ ಹೇಳಿ
ಇದು ನಿಮಗೆ ಬೆಳಗ್ಗೆನೆ ರಾಗಿ ಮಾಲ್ಟು ರಾಯಲ್ ಕ್ಯಾನಿನ್ನು ಪೆಡಿಗ್ರಿ ಎಲ್ಲ ಹೆವಿ ಅನಿಸುತ್ತೆ ಅಂತ ನೀವು ಹೇಳ್ಬೋದು, ಅದು ಅಂದ್ಕೋಬೋದು. ಆದರೆ ಹೆವಿ ಅಂಥದ್ದು ಏನಿಲ್ಲ. ಮಾಲ್ಟು ಆ್ಯಕ್ಚುಲಿ ಮಾಲ್ಟು ಮತ್ತು ರಾಯಲ್ ಕ್ಯಾನಿನ್ ಎಲ್ಲ ಅವುಗಳಿಗೆ ಬೇಕಾಗಿರೋ ಪ್ರೋಟೀನೇ, ಬೇಗ ಡೈಜೆಷನ್ನು ಆಗುತ್ತೆ. ಅದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂತೇಳಿದ್ರೆ, ಈ ಪ್ರಿನ್ಸಿದು ಅವಳು ಊಟ ಮಾಡಾದ್ಮೇಲೆ ಪ್ರಿನ್ಸಿ ಕಪ್ಪಲ್ಲಿ ಅನ್ನ ಕೇಳ್ತಾಳೆ ಒಂಚೂರು ಅವಳದು. ಹಾಗಾಗಿ ನಾನೇನು ಮಾಡ್ತೀನಿ, ಅದರಿಂದ ಒಂಚೂರೆ ಚೂರು ಒಂದು ತುಪ್ಪಿಸಂಗೆ ಅವಳಿಗೆ ಸುಮ್ಮನೆ ಚಟಕ್ಕೆ ಹಾಕ್ತಾ ಇದ್ದೀನಿ ಅಷ್ಟೇ. ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡೋದ್ರಿಂದ, ನಿಮ್ಮ ಒಂದೇ ಪಪ್ಪಿ ಇದೆ ಅಂತೇಳಿದ್ರೆ ನೀವು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಏನಂದರೆ ರಾಗಿ ಮಾಲ್ಟು ಮತ್ತು ರಾಯಲ್ ಕ್ಯಾನಿನ್ನು ಅದಕ್ಕೆ ಸಫಿಷಿಯೆಂಟಾಗಿ ಹಾಕ್ಬಿಟ್ಬಿಡಿ. ಇವಳು ಏನು ತಿಂದಿದ್ದಾಳೆ, ಬೆಳಗ್ಗೆ ಏನು ಊಟ ಬೇಕು ಅವಳಿಗೆ ಅವಳಿಗೆ ಸಿಕ್ಕಿದೆ. ಮಧ್ಯಾಹ್ನ 1 ಗಂಟೆ ತನಕ ಏನು ಅವಳಿಗೆ ಪ್ರಾಬ್ಲಮ್ ಮಾಡಲ್ಲ. ನನಗೆ 1 ಗಂಟೆಗೆ ಅವಳಿಗೆ ಊಟ ಕೊಡ್ತೀನಿ, ಮಧ್ಯಾಹ್ನದ್ದು ನಾನು ಇನ್ನೊಂದ್ಸಲ ಹಾಕ್ತೀನಿ ನೋಡಿ. ಇವಾಗ ಇನ್ನೂ ಆ್ಯಕ್ಚುಲಿ ಪ್ರಿನ್ಸಿ ತಿಂದ್ಬಿಟ್ಟಿದ್ದಾರೆ, ಕಪ್ಪು ಹೋಗಿ ಉಡ್ತಾ ಇದ್ದಾಳೆ. ಸ್ಟಾರ್ಟಿಂಗ್ ಹಾಗೆ ಪಪ್ಪೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಏನು ಹೊಟ್ಟೆ ಬಾಕತನ ಅಂತಾರಲ್ಲ ಆ ಟೈಪ್ ಮಾಡ್ತವೆ. ಹಂಗಂತ ಹೆವಿ ಕೊಡಕ್ಕೆ ಹೋಗ್ಬಾರ್ದು. ಲಿಮಿಟಲ್ಲಿ ಅವಳಿಗೆ ಎಷ್ಟು ಬೇಕು ಅಷ್ಟೇ. ನೀವು ಏನಂತ ಹೇಳಿದ್ರೆ ಟಾಯ್ಲೆಟ್ನ ಅಬ್ಸರ್ವ್ ಮಾಡಬೇಕು ಅವಳದು. ತುಂಬ ತುಂಬ ಅಂದರೆ 1 ಅವರ್ 2 ಅವರ್ಸ್ಗೆ ಒಂದೊಂದ್ಸಲ ಟಾಯ್ಲೆಟ್ ಮಾಡ್ತಾನೇ ಇದ್ದಾಳೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಹುಷಾರಾಗಬೇಕಾಗತ್ತೆ. ಏನಂದರೆ ಪಪ್ಪೀಸು 4-6 ಸಲ ನಾವು ಅದು ಟಾಯ್ಲೆಟ್ ಮಾಡಬೇಕು ಅಷ್ಟೇ. ಅದಕ್ಕಿಂತ ನೀವು ಸ್ಟಾರ್ಟಿಂಗ್ ಫಸ್ಟ್ ಡೇ ತಂದಾಗ ನಾವು ಏನಂತ ಹೇಳಿದ್ರೆ 2 ಅವರ್ಸ್ಗೆ ಆ ಥರ ಎಲ್ಲ ಟಾಯ್ಲೆಟ್ ಮಾಡ್ತಾನೇ ಇರೋಳು. ಸೊ ನಾವು ಕೊಟ್ಟಿರೋದು ಫೀಡ್ ಮಾಡಿರೋದು ಜಾಸ್ತಿ ಆಯಿತು ಅಂತ ಹೇಳಿ ನಾವಿವಾಗ ಕಮ್ಮಿ ಮಾಡಿದ್ದೀವಿ. ಇವಾಗ ಸ್ಟೋರಿಗೆ ಹೋಗಿದ್ರು ರೇಷನ್ ತರಲಿಕ್ಕೆ ಅಂತೇಳಿ ಬಂದರು ಇವಾಗ ನಮ್ಮ ಬಾಸು. ನಾನು ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟೆ ಯಾಕಂತಂದರೆ ಅವಳಿಗೆಲ್ಲ ಊಟ ಕೊಡಬೇಕಿತ್ತಲ್ಲ. ಬೆಳಗ್ಗೆ ಊಟ ಏನು ಕೊಡ್ತೀನಿ ಅಂತ ಡ್ಯೂಟಿ ಲೇಟ್ ಆಗುತ್ತೆ. ಆಮೇಲೆ ಮಾರ್ನಿಂಗ್ ಶಿಫ್ಟ್ ಹೋಗ್ತಾ ಇದ್ದಾರೆ. ಸೊ ಅವರು ಸಿಗೋದಿಲ್ಲ ಇನ್ನು ಮುಂದೆ. ಇನ್ನು ಮುಂದೆ ಅಂದರೆ ಮನೇಲಿದ್ದಾಗ ಜೊತೆಗೆ ಬರ್ತಾ ಇರ್ತಾರೆ, ಇಲ್ಲ ಅಂದರೆ ಇಲ್ಲ. ಬೇಗ ಹೊರಡ್ತಾ ಇರಬೇಕಾಗುತ್ತೆ. ಬೆಳಗ್ಗೆ ಹೋದರೆ ಇನ್ನು ರಾತ್ರಿನೇ ಬರ್ತಾ ಇದ್ದಾರೆ. ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿಲ್ಲ ಇವಾಗ. ಹಂಗಾಗಿ ಇವಾಗ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇದ್ರ ಜೊತೆಗೆ ನಾನು ಇವ್ರು ಊಟ ತೊಗೊಂಡೋಗುವಾಗ ಇವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತೇಳಿ ಒಂದು ವೀಡಿಯೋ ಕ್ಲಿಪ್ಪಿಂಗಿಗೆ ತೆಗ್ದಿದ್ದೀನಿ ನಾನು. ಅದನ್ನು ಹಾಕ್ತಾಯಿದ್ದೀನಿ ನೋಡಿ, ಎಂಜಾಯ್ ಮಾಡಿ. ಮತ್ತು ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಗ್ರೇಪ್ ವಾಟರ್ ಒಂದು ಇಟ್ಕೊಳ್ಳೋದು ಬೆಟರು, ಹೇಳೋದು ಮರ್ತಿದ್ದೆ. ಗ್ರೇಪ್ ವಾಟರ್ ಇದು ನಿಮಗೆ ಡೈಜೆಷನಿಗೆ 1 ಮುಚ್ಚಲ ಅಷ್ಟು ಕೊಡ್ತಾ ಇದ್ದೀನಿ ನಾನು. ಇನ್ನು ಮಧ್ಯಾಹ್ನದ ಊಟ ಏನು ರಾತ್ರಿ ಊಟ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಓಕೆ ಬಾಯ್. ಓಕೆ ಬಾಯ್. ತಡೇ ತಡೇ ಹೇಳಿದ್ದೆ ನೀ ತಗೊಳಕ್ಕೆ, ಅದು ಹೇಳಿದ್ದೀನಾ? ಹಾಂ ಹಿಂದಿಂದ ಹೋಗಿ ಅವಳು ರಾಯಲ್ ಕ್ಯಾನಿನ್ ತಗೊಂಡು ತಿಂತಾಳೆ. ಯಾವ್ದು ಖಾಲಿ ತಟ್ಟೆ ತೆಗ್ತಾಳೆ, ಅದು ಬೇಡ ನೋಡಿ. ಅದನ್ನ ಖಾಲಿ ಮಾಡಿ ಆಮೇಲೆ ಇದನ್ನ ಖಾಲಿ ಮಾಡಿದ್ರು. ರಾಯಲ್ ಕ್ಯಾನಿನ್ ಇದೆಯಲ್ಲ ತಿನ್ಬೇಕಲ್ಲ ಫಸ್ಟ್.